ಏನು ಚನ್ನಗಿರಿ ಸ್ಟೇಷನ್ ನ ಮೇಲೆ ನಿನ್ನೆ ಆದಂತ ದಾಳಿ ಏನಿದೆ, ಇದು ಈಗ ವಿಪಕ್ಷಗಳ ಸಿಟ್ಟಿಗೆ ಕಾರಣ ಆಗ್ತಾ ಇದೆ. ಬಿಜೆಪಿ ನಾಯಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ ಅನ್ನೋ ಆರೋಪವನ್ನು ಬಿಜೆಪಿ ನಾಯಕರು ಮಾಡ್ತಾ ಇದ್ದಾರೆ. ಸರ್ಕಾರದ ವಿರುದ್ಧ ಮಾಜಿ ಡಿಸಿಎಂ ಡಾಕ್ಟರ್ ಅಶ್ವತ್ಥನಾರಾಯಣ ಕಿಡಿಕಾರಿದ್ದಾರೆ. ಚನ್ನಗಿರಿಯಲ್ಲಿ ನಡೆದಂತ ಪ್ರಕರಣ ದಿಗ್ಭ್ರಮೆಗೆ ಒಳಗಾಗುವಂತಿದೆ. ಸರ್ಕಾರ ಮತ್ತು ಪೊಲೀಸರ ಮೇಲೆ ಇವರಿಗೆ ಭಯನೇ ಇಲ್ಲ ಅಂತ ಗೃಹ ಸಚಿವ ಆರಗ ಜ್ಞಾನೇಂದ್ರ, ಮಾಜಿ ಗೃಹ ಸಚಿವ ಆರಗ ಜ್ಞಾನೇಂದ್ರ ಕಳವಳ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ಸಿನ ಆಡಳಿತದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟು ದಿಕ್ಕಾಪಾಲಾಗಿರ್ತಕ್ಕಂಥ ದೃಶ್ಯವನ್ನು ನಾವು ಪ್ರತಿನಿತ್ಯ ನೋಡ್ತಾ ಇದ್ದೀವಿ. ಜನರ ಪ್ರಾಣಕ್ಕೆ ನೆಮ್ಮದಿಗೆ ಬೆಲೆಯೇ ಇಲ್ಲ ಅನ್ನುವಂಥ ಒಂದು ಭಾವನೆ ಈ ಸರ್ಕಾರದಲ್ಲಿ ನಿರ್ಮಾಣ ಆಗ್ತಾ ಇದೆ. ವಿಶೇಷವಾಗಿ ಪೊಲೀಸರಿಗೆ ರಕ್ಷಣೆ ಇಲ್ಲ, ಪೊಲೀಸರ ಬಗ್ಗೆ ಅಪರಾಧಿಗಳಿಗೆ ಗೌರವ ಇಲ್ಲ ಅಥವಾ ಭಯ ಇಲ್ಲ, ಮತ್ತು ಪೊಲೀಸ್ ವ್ಯವಸ್ಥೆಯನ್ನೇ ತಮ್ಮ ರಾಜಕಾರಣಕ್ಕೋಸ್ಕರ ಬಳಸ್ಕೊಳ್ಳುವಂಥ ಒಂದು ಪ್ರಯತ್ನ ಈ ಸರ್ಕಾರದ ಕಡೆಯಿಂದ ಎಗ್ಗಿಲ್ಲದೆ ನಡೀತಾ ಇದೆ. ವಿಶೇಷವಾಗಿ ನಿನ್ನೆ ಚನ್ನಗಿರಿಯಲ್ಲಿ ನಡೆದಿರತಕ್ಕಂಥ ಪ್ರಕರಣ, ಪೊಲೀಸರಿಂದ ಏನಾಗಿದೆ ಏನು ಆಗಲಿಲ್ಲ, ಅಪರಾಧಿಯನ್ನು ಕರ್ಕೊಂಡು ಬಂದಿದ್ದಾರೆ, ಲಾಕಪ್ ಎತ್ತು ಅಂತೇಳಿ ಹೇಳುವಂಥದ್ದನ್ನು ಹೇಳಿದ್ದಾರೆ. ಅದೆಲ್ಲ ಸಹಜವಾಗಿ ನಾನು ಯಾವುದನ್ನು ಕೂಡ ನಿರಾಕರಿಸೋದಿಲ್ಲ. ಆದರೆ ಇದ್ದಕ್ಕಿದ್ದಾಗೇ 2000 ಜನ ಸೇರಿ ಪೊಲೀಸ್ ಸ್ಟೇಷನ್ನ ಪೊಲೀಸ್ ವಾಹನಗಳನ್ನು ಪುಡಿಗಟ್ಟುವಂಥ ಪ್ರಯತ್ನ ಏನು ನಡೀತಾ ಇದೆ, ಇದು ನಿಜವಾಗಲೂ ಕೂಡ ದಿಗ್ಭ್ರಮೆಗೆ ಪಡುವಂಥ ಒಂದು ಸಂಗತಿ ಅಂತೇಳಿ ನಾನು ಭಾವಿಸ್ತೀನಿ. ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ಈ ಒಂದು ಆಡಳಿತದಲ್ಲಿ ಸಂಪೂರ್ಣವಾಗಿ ಕರ್ನಾಟಕ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ, ಅಧೋಗತಿ ಆಗಿಬಿಟ್ಟಿದೆ. ಏನೊಂದು ಇವರ ಕಾರ್ಯವೈಖರಿ, ಇವರ ನಿರ್ಲಕ್ಷ್ಯ, ಇವರ ತುಷ್ಟೀಕರಣ, ಇವರು ಭ್ರಷ್ಟಾಚಾರ, ಒಂದು ಎರಡು ಕಾರಣ ಅಲ್ಲ, ಇವರೆಲ್ಲ ಕಾರಣದಲ್ಲೂ ಈ ಒಂದು ಹದಗೆಟ್ಟಲಿಕ್ಕೆ ಕಾಂಗ್ರೆಸ್ಸಿನ ಸರ್ಕಾರವೇ ಮುಖ್ಯ ಕಾರಣಕರ್ತರು. ಹಾಗಾಗಿ ಇವತ್ತು ರಾಜ್ಯದಲ್ಲಿ ಪ್ರತಿನಿತ್ಯ ಎಲ್ಲ ಒಂದು ಕಡೆ ಭಯದ ವಾತಾವರಣದಲ್ಲಿ, ಆತಂಕದ ವಾತಾವರಣದಲ್ಲಿ, ಒಂದು ಭಯಭೀತಿ ವಾತಾವರಣದಲ್ಲಿ ಬದುಕುವಂತದ್ದಾಗ್ತಿದೆ. ಈ ಒಂದು ಕಾಂಗ್ರೆಸ್ ಸರ್ಕಾರ ಒಂದು ವರ್ಷ ಪೂರೈಸುವುದರಲ್ಲಿ ಕರ್ನಾಟಕದಲ್ಲಿ ಸಂಪೂರ್ಣವಾಗಿ ಕಾನೂನು ಸುವ್ಯವಸ್ಥೆಯನ್ನ ಎಕ್ಕುಟ್ಸ್ಬಿಟ್ಟಿದ್ದಾರೆ. ಎಲ್ಲ ಏನೋ ಸ್ಥಳೀಯ ಭಾಷೆಯಲ್ಲಿ ಹೇಳಿದರೆ ಸಂಪೂರ್ಣ ಎಕ್ಕುಟ್ಸ್ಬಿಟ್ಟಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.